ನಿಮ್ಮೆಲ್ಲರ ಮನೆಯಲ್ಲಿ ಸಕ್ಕರೆ ಇದ್ದೇ ಇರುತ್ತೆ. ಕಾಫಿಗೋ ಟೀಗೋ ಬಳಸುವ ಈ ಸಕ್ಕರೆಯಿಂದ ಒಂದಿಷ್ಟು ಅಲಂಕಾರಿಕ ವಸ್ತುಗಳನ್ನ ಸಿದ್ಧಪಡಿಸಬಹುದು ಅಂದ್ರೆ ನಿಮ್ಗೆ ನಂಬಲಿಕ್ಕೆ ಕಷ್ಟವಾಗಬಹುದು. ಆದ್ರೆ ಇಲ್ಲೊಬ್ರು ಇದೇ ಸಕ್ಕರೆಯನ್ನ ಬಳಸಿಕೊಂಡು ಅದೇನೇನೆಲ್ಲ ಮಾಡ್ತಾರೆ ಅಂತ ನೋಡಿ. ಸಾಮಾನ್ಯವಾಗಿ ಹಬ್ಬ ಹರಿದಿನದಲ್ಲಿ ನಾವು ಎಲ್ಲ ಥರದನ್ನ ಅಲಂಕಾರ ವಸ್ತುಗಳನ್ನ ದೇವರಿಗೆ ಅರ್ಪಿಸೋಕ್ಕೆ ತುಂಬ ಇಷ್ಟಪಡ್ತೀವಿ. ವಿಧ ವಿಧವಾದ ಹೂವುಗಳು ಮತ್ತು ಬೇರೆ ಬೇರೆ ಥರ ರಂಗೋಲಿಗಳು ಎಲ್ಲದನ್ನು ಏನಾದರೂ ವಿಶೇಷವಾಗಿ ಏನಾದರೂ ಕಂಡರೆ ಅದನ್ನು ತೊಗೊಂಬರ್ತೀವಿ. ಸೊ ಮನೆಯಲ್ಲಿ ಏನು ವಸ್ತುಗಳಿರುತ್ತೆ ಅದರಿಂದನೇ ಆದಷ್ಟು ಅಲಂಕಾರ ಮಾಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಸಕ್ಕರೆ ಸಾಮಾನ್ಯವಾಗಿ ಮನೆಯಲ್ಲಿರುವಂಥದ್ದು ಎಲ್ಲರ ಮನೆಯಲ್ಲೂ ಇರುತ್ತೆ, ಸುಲಭವಾಗಿ ಕೈಗೆ ಸಿಕ್ಕುವಂಥದ್ದು. ಅದರಲ್ಲಿ ನಾವು ಏನೆಲ್ಲ ಅಲಂಕಾರಿಕ ವಸ್ತುಗಳು ಮಾಡಬಹುದು, ದೇವ್ರ ಪೂಜೆಗಾಗಲಿ, ಬೇರೆ ಮದುವೆ ಮನೆ ಸಂದರ್ಭದಲ್ಲಾಗಲಿ, ಇಲ್ಲ ಇನ್ನೊಬ್ರಿಗೆ ಯಾರಿಗಾರು ಗಿಫ್ಟ್ ಕೊಡಬೇಕಾದಂಥ ಸಂದರ್ಭದಲ್ಲಾಗಲಿ ಏನೇನೆಲ್ಲ ತಯಾರಿಸ್ಬೋದು ಅನ್ನೋದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ನೋಡಿ, ಸಕ್ಕರೆ ಮತ್ತು ಸ್ವಲ್ಪ ನೀರು, ಇಷ್ಟು ಸಕ್ಕರೆಗೆ ಒಂದು 2 or 3 drops ಸಕ್ಕರೆ ನೀರು ಹಾಕೋದು. ಈ ಥರ ಸುಮ್ಮನೆ ನೀರು ಚುಮುಕ್ಸಿ ಸಕ್ಕರೆನ ಕಲಸ್ಕೋಬೇಕು. ಜಾಸ್ತಿ ನೀರು ಹಾಕಬಾರ್ದು, ಜಾಸ್ತಿ ನೀರು ಹಾಕಿದ್ರೆ ಎಲ್ಲ ಒದ್ದೆ ಆಗಿಬಿಡುತ್ತೆ. ಈ ಥರ ಗಟ್ಟಿಯಾಗಿ ಆ ಪಾತ್ರೆ ನಾವು ಯಾವುದಕ್ಕೆ ತೊಗೊಂಡಿರ್ತೀವೋ ಅದಕ್ಕೆ ಗಟ್ಟಿಯಾಗಿ ನೋಡಿ ಈ ಥರ ಅಮಕಿ ಗಟ್ಟಿಯಾಗಿ ತುಂಬಿಸಿ ಒಂದು ತಟ್ಟೆನಲ್ಲಿ ಹೀಗೆ ಕವಚ್ಬಿಟ್ಟು ಅದನ್ನು ತೆಗೆದುಬಿಡಿ. ನೋಡಿ, ಇದು ಈ ಆಕಾರಕ್ಕೆ ಬರುತ್ತೆ. ನಂತರ ನಿಮಗೆ ಯಾವ ಥರದ ಆಕಾರ ಬೇಕೋ ಅದನ್ನು ಮುಂಚಿತವಾಗಲೇ ನೀವೆಲ್ಲ ಅದನ್ನು ಆಯ್ಕೆ ಮಾಡಿಕೊಂಡು ಈ ಥರ ಕವಚಿಬಿಟ್ಟು ತೆಗೆಯೋದು. ನೋಡಿ, ಇವಾಗ ಇದೊಂದು ಇದೊಂದು ಎರಡು ಆಕಾರನೂ ನಾನು ಸೆಲೆಕ್ಟ್ ಮಾಡಿ, ಇದು ಪೌಡರ್ ಬಾಕ್ಸ್, ಇದನ್ನು ಸೆಲೆಕ್ಟ್ ಮಾಡಿ ನಾನು ನೋಡಿ ಅದೇ ಆಕಾರ ಬರೋ ಹಾಗೆ ಕವಚಿದ್ದೀನಿ. ಇದನ್ನು 2 hours ಬಿಟ್ಬಿಡ್ಬೇಕು. 2 hours ಆದಮೇಲೆ ಮುಟ್ಟು ನೋಡಿ, ಕೈಯಲ್ಲಿ ಮುಟ್ಟು ನೋಡಿ, ಈ ಭಾಗ ಎಲ್ಲ ಮುಟ್ಟಿದ್ರೆ ಗಟ್ಟಿಯಾಗಿರುತ್ತೆ. ಆ ಗಟ್ಟಿ ಆದಮೇಲೆ ಅದನ್ನು ಉಲ್ಟ ಮಾಡಿಕೊಂಡು ಒಂದು ಚೂಪಾಗಿರೋಂಥ ವಸ್ತುವಿನಲ್ಲಿ ಕೊರಿತಾ ಬರಬೇಕು. ಅಂದರೆ ಒದ್ದೆ ಆಗಿರೋ ಸಕ್ಕರೆ ಎಲ್ಲ ಬೀಳುತ್ತೆ ಕೆಳಗಡೆಗೆ. ನಿಮಗೆ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು. ಇದನ್ನೆಲ್ಲ ಒಂದು ಮಾದರಿ ಮಾಡಿದ್ದೀನಿ, ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಅಲ್ಲಿ ಕವಚಿ ತೋರಿಸಿದ್ನಲ್ಲ ನಿಮಗೆ, ಇದು ಒಣಗಿದ ಮೇಲೆ ಕೊರೆದ ಮೇಲೆ ಹೀಗೆ ಬರುತ್ತೆ. ಇದರೊಳಗಡೆ ನೀವು ಯಾರಿಗಾದರೂ ಏನಾದರೂ ಗಿಫ್ಟ್ ಕೊಡಬೇಕಾದ್ರೆ ಇಟ್ಬಿಟ್ಟು ಕೊಡ್ಬೋದು. ಇದು ಪೌಡರ್ ಬಾಕ್ಸ್. ಸುಂದರವಾದ ಪೌಡರ್ ಡಬ್ಬಿ ರೆಡಿ ಆಯ್ತು ಅಲ್ವಾ? ಹೀಗೆ ದೀಪದ ಕಂಬ ಮಾಡೋದನ್ನ ನೋಡೋಣ, ಬನ್ನಿ. ಇದೇ ರೀತಿಲಿ ನಾವು ಯಾವ ಥರ ಆಕಾರ ಬೇಕಾದ್ರೂ ಮಾಡ್ಬೋದು. ಈಗ ಒಂದು ಸಣ್ಣದೊಂದು ದೀಪದ ಕಂಬ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನೀವು ಮುಂಚಿತವಾಗ್ಲೇನೆ ನಿಮ್ಗೆ ಯಾವ ಆಕಾರದ್ದು ನಿಮಗೆ ಮನಸ್ಸಿಗೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೋ ಆ ಆಕಾರದ್ದೆಲ್ಲ ತೆಗೆದು ದೀಪದ ಕಂಬ ಮಾಡೋಕ್ಕೆ ಸೆಟ್ ಮಾಡ್ಕೊಳ್ಳಿ. ನೋಡಿ, ಸಿಂಪಲ್ಲಾಗೆ ಇದೊಂದು ತಟ್ಟೆ ನೋಡಿ, ಹಿಂಗೆ ಯಾವಾಗಲೂ ತುಂಬೇಕಾದರೂ ಟೈಟಾಗಿ ತುಂಬಬೇಕು. ಆಮೇಲೆ ಹಿಂಗೆ ಕವಚೋದು. ಇದು ಬೇಸ್, ಇದು ರೆಡಿಯಾಗಿದೆ. ಆಮೇಲೆ ಕಂಬ ನೋಡಿ, ಕಂಬ ರೆಡಿ ಆಯಿತು. ಆಮೇಲೆ ಮೇಲ್ಗಡೆ ಬಟ್ಲು, ಇದರ ಆಕಾರ ನೀವು ಯಾವ ರೀತಿ ಬೇಕಾದ್ರೂ ನಿಮಗೆ ಸೆಲೆಕ್ಟ್ ಮಾಡ್ಕೋಬೋದು. ಎಲ್ಲ ಕವಚ್ಬಿಡ್ಬೇಕು. ಇದನ್ನು ಒಂದು 2 hours ಬಿಟ್ಬಿಡ್ಬೇಕು. ನೀವು ಮುಟ್ ನೋಡಿ, ಫೀಲ್ ಆಗುತ್ತೆ ನಿಮಗೆ. ತೆಗೆದಾಗ ಒಳಗಡೆ ಹಸಿ ಇದೆಯೋ ಇಲ್ವೋ ಒಂದ್ಸಲ ನೋಡಿ ಚೆಕ್ ಮಾಡಿಕೊಂಡು ಆಮೇಲೆ ಇದು ದೀಪದ ಕಂಬ ಎಲ್ಲ ಏನು ಕೊರೆಯೋ ಅವಶ್ಯಕತೆ ಏನಿರಲ್ಲ. ಈ ನಾವು ದೀಪ ಎಲ್ಲಿ ಇಡಬೇಕು ಅಂತ ಇರ್ತೀವಿ ಅದನ್ನು ಮಾತ್ರ ಒಂದು ಸ್ವಲ್ಪ ಕೊರಿಬೇಕಾಗತ್ತೆ. ಸೊ 2 hours ಬಿಟ್ಟುಬಿಡಿ, ನಿಮಗೆ ಗೊತ್ತಾಗುತ್ತೆ, ಯು ಕ್ಯಾನ್ ಫೀಲ್. ಮಧ್ಯದಲ್ಲಿ ಮಾತ್ರ ಹಸಿ ಇರುತ್ತೆ. ಒಂದು ಶಾರ್ಪಾಗಿ ಎಡ್ಜ್ ಇರುವಂಥ ವಸ್ತುನ ತೊಗೊಂಡು ಅದನ್ನು ಈ ರೀತಿ ಹೀಗೆ ಕೊರೆದ್ರೆ ನಮಗೆ ಬಟ್ಲ ಆಕಾರದಲ್ಲಿ ಬರುತ್ತೆ. ಈಗ ಇದಕ್ಕೆ ದೀಪದ ಕಂಬ ಮಾಡಿರೋದು ಇದೇ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ದೀಪದ ಕಂಬ ಮಾಡೋಕ್ಕೆ ಕೌಚದ್ದು ತೋರಿಸಿದ್ನಲ್ವಾ. ಕೌಚಿದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಅದು ಒಣಗಿದ ಮೇಲೆ ಪಾಕ ಮಾಡಿಕೊಂಡು ಒಂದಕ್ಕೊಂದನ್ನು ನಾವು ಅಂಟಿಸಿದಾಗ ನೋಡಿ ಈ ರೀತಿಯಲ್ಲಿ ದೀಪದ ಕಂಬ ರೆಡಿಯಾಗಿರುತ್ತೆ. ಈ ಭಾಗ ಕೊರಿಬೇಕು ಅಂತ ಹೇಳಿದ್ನಲ್ಲ, ಇಲ್ಲಿ ನೀವು ಬೇರೆ ದೀಪನ ಇಟ್ಟು ಹಚ್ಚಿಸ್ಬೋದು. ಇದೇ ಕಾನ್ಸೆಪ್ಟ್ನ ಇಟ್ಕೊಂಡು ನಾನು ಒಂದು ಬಾಲ್ ಮಾಡಿದ್ದೀನಿ. ಬಾಲು
ಒಳಗಡೆ ಲೈಟ್ ಬಿಟ್ಟಾಗ ಸಕ್ಕರೆ ಅಲ್ವಾ ಇದು, ತುಂಬ ಚೆನ್ನಾಗಿರುತ್ತೆ ಎಫೆಕ್ಟು ಅಂದ್ಬಿಟ್ಟು ಯೋಚನೆ ಮಾಡಿ. ಇದೆಲ್ಲ ಅವರವ್ರ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಆಕಾರ ಬೇಕಾದ್ರೂ ನಾವು ಕೊಡ್ಬೋದು. ಇದ್ರೊಳಗಡೆ ಲೈಟ್ ಬಿಟ್ಟರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ನೋಡಿ. ಇದು ಸಣ್ಣ ಲೈಟ್, ಇದು ಇದನ್ನು ಆನ್ ಮಾಡಿ ಇದ್ರೊಳಗಡೆ ಇಟ್ಟಾಗ ತುಂಬ ಎಫೆಕ್ಟಿವ್ ಆಗಿರುತ್ತೆ. ನೋಡಿದ್ರಲ್ಲ ಸಕ್ಕರೆಯಿಂದ ಏನೆಲ್ಲ ಮಾಡ್ಬೋದು. ಇದೆಲ್ಲ ಅವರವ್ರ ಕ್ರಿಯೇಟಿವಿಟಿ ಮೇಲೆ ಯೋಚನೆ ಮಾಡಿ ನೀವು ಯಾವ ರೀತಿ ಬೇಕಾದರೂ ಮಾಡಬಹುದು. ಇದರಲ್ಲಿ ಇದೊಂದೇ ಅಲ್ಲ, ನಾವು ಏನು ಬೇಕಾದರೂ ಮಾಡಬಹುದು. ಕಾರು, ಬಸ್ಸು, ಮಕ್ಕಳ ಆಟ ಸಾಮಾನು, ಯಾರಿಗಾರ ಗಿಫ್ಟ್ ಕೊಡಬೇಕಾದ್ರೂ ಮಾಡ್ಬೋದು. ಇದನ್ನು ನಾನು ನಮ್ಮ ಅತ್ತೆಯವರಿಂದ ಕಲ್ತ್ಕೊಂಡೆ. ಅವರು ಸಕ್ಕರೆ ಬಟ್ಲು ಮಾಡ್ತಾಯಿದ್ರು ಕುಸುರಿ ಕಾಳು ಕೊಡೋಕ್ಕೆ. ಸೊ ಆ ಕಾನ್ಸೆಪ್ಟನ್ನ ಇಟ್ಕೊಂಡು ನಾನು ಬೇರೆ ಏನಾದರೂ ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡಿ ನನ್ನ ಕ್ರಿಯೇಟಿವಿಟಿಯಿಂದ ಇದೆಲ್ಲ ವಸ್ತುಗಳನ್ನ ತಯಾರಿಸಿದ್ದೀನಿ. ನೀವು ಹಾಗೆ ನಿಮ್ಮ ಕ್ರಿಯೇಟಿವಿಟಿಯಿಂದ ಇದಕ್ಕಿಂತ ಹೆಚ್ಚು ಏನಾದರೂ ಬೇಕಾದರೂ ಮಾಡಬಹುದು. ಒಂದು ಹಿಡಿಯಷ್ಟು ಸಕ್ಕರೆಯಿಂದ ಅದೇನೇನೆಲ್ಲ ಅಲಂಕಾರ ಉತ್ಪನ್ನಗಳು ರೆಡಿ ಆಯ್ತು ಅಲ್ವಾ? ತುಂಬಾ ಸುಲಭವಾಗಿ ಇವುಗಳನ್ನೆಲ್ಲ ರೆಡಿ ಮಾಡಬಹುದು. ಅದ್ ಹೇಗೆ ಮಾಡೋದು ಅನ್ನೋದು ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಇನ್ನೇನಿದ್ರು ಇದನ್ನ ಟ್ರೈ ಮಾಡೋದೊಂದೇ ಕೆಲ್ಸ. ಒಂದು ಹಿಡಿಯಷ್ಟು ಸಕ್ಕರೆಯಿಂದ ಅದೇನೇನೆಲ್ಲ ಅಲಂಕಾರಿಕ ಉತ್ಪನ್ನಗಳು ರೆಡಿ ಆಯ್ತು ಅಲ್ವಾ?